ಅಕ್ರಾಸ್ ಇಂಡಿಯಾ ಎಲ್ಲ ದೊಡ್ಡ ಹೋರಾಟಗಳಲ್ಲಿ ನಿಮ್ಮ ಹೆಸರಿತ್ತು, ನಿಮ್ಮ ಧ್ವನಿ ಇತ್ತು. ಒಂದು ಹಿಂದುತ್ವ ಅಂತ ಬಂದಾಗ ಅಥವಾ ಯಾವುದೇ ಭಾವನಾತ್ಮಕ ವಿಚಾರಕ್ಕೆ ಬಂದಾಗ ತೇಜಸ್ವಿ ಸೂರ್ಯ ಅವರ ಧ್ವನಿ ಹಳ್ಳಿಯಿಂದ ದಿಲ್ಲಿ ತನಕ ಕೇಳಿಸುತ್ತೆ. ಏನಿತ್ತು ಅಜೆಂಡಾ, ಅದು ಫುಲ್ಫಿಲ್ ಆಗಿದೆಯಾ, ಇನ್ನೇನಾದರೂ ಮಾಡಬೇಕು ಅನ್ನುವ ಆ ತುಡಿತ ಉತ್ಸಾಹ ಈಗಲೂ ಕಾಡ್ತಾ ಇದೆಯಾ? ಸರ್, ಯುವ ಮೋರ್ಚಾದ ಅಧ್ಯಕ್ಷನಾಗಿ ಎಲ್ಲೆಲ್ಲಿ ನಾವು ಅಧಿಕಾರದಲ್ಲಿ ಇರಲಿಲ್ಲ ಆ ರೀತಿಯ ರಾಜ್ಯಗಳಲ್ಲಿ, ಉದಾಹರಣೆಗೆ ನಮ್ಮ ವೆಸ್ಟ್ ಬೆಂಗಾಲ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಇಂಥ ಪ್ರದೇಶಗಳಲ್ಲಿ ನಮಗೆ ಯುವಕರ ಇಶ್ಯೂಗಳನ್ನು ಹಿಡಿದು ಹೋರಾಟ ಮಾಡಬೇಕಾದಂಥ ನಮ್ಮದೊಂದು ದೊಡ್ಡ ಜವಾಬ್ದಾರಿ ಅದು. ಮೋಸ್ಟ್ ಆಫ್ ದಿ ಸ್ಟೇಟ್ಸ್ಗಳಲ್ಲಿ ಈ ಥರದ ಕಡೆ ಈ ನಮ್ಮ ಆರ್ ಪಿ ಎಸ್ ಸಿ, ರಾಜಸ್ಥಾನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮು, ವೆಸ್ಟ್ ಬೆಂಗಾಲಲ್ಲಿ ಟೀಚರ್ಸ್ಗಳ ರೆಕ್ರೂಟ್ಮೆಂಟ್ ಅಲ್ಲಾದಂಥ ಹಗರಣ, ಛತ್ತೀಸ್ಗಢದಲ್ಲಿ ಇಲ್ಲಿ ನಮ್ಮ ಕೆ ಪಿ ಎಸ್ ಸಿಲಿ ಇವಾಗ ಏನು ಸಮಸ್ಯೆ ಆಗಿದೆ ಅಂತ ಯುವಕರು ಇಲ್ಲಿ ಹೋರಾಟ ಶುರು ಮಾಡಿದ್ದಾರೆ. ಅದೇ ರೀತಿ ಛತ್ತೀಸ್ಗಢದಲ್ಲಿ ಇನ್ನೂ ದೊಡ್ಡದಾಗಿದ್ದಂಥ ಒಂದು ಹಗರಣ ನಡೆದಿತ್ತು. ಅಪಾಯಿಂಟ್ ಆಗಿದ್ದವರು ಬೇರೆ, ಕರೆಕ್ಟ್, ಅಂದರೆ ಎಕ್ಸಾಮ್ ಬರೆದವರೊಂದು, ಅಪಾಯಿಂಟ್ ಆಗಿದ್ದವರೊಂದು, ಅಲ್ಲಿ ಯಾರ್ಯಾರು ಮಂತ್ರಿಗಳು, ಎಮ್ ಎಲ್ ಎಗಳು, ಎಂ ಪಿಗಳಿದ್ರು, ಅವರ ನೆಂಟರು, ಇಷ್ಟರು, ಅಣ್ಣಂದ್ರು, ತಮ್ಮಂದರು, ಇಂಥವ್ರುಗಳೇ ಅದರಲ್ಲಿ ಸೆಲೆಕ್ಟ್ ಆಗಿದ್ದರು. ಈ ಥರದ್ದು ಯುವಕರ ಇಶ್ಯೂಗಳನ್ನು ಹಿಡಿದು ಹೋರಾಟ ಮಾಡುವಂಥದ್ದು ಅವಕಾಶಗಳಿತ್ತು. ಎರಡು ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆ ಆಗಿರುವಂಥದ್ದು ಪಾಲಿಸಿ ಮಟ್ಟದಲ್ಲಿ ಅಂತಂದರೆ, ಈ ಎಲ್ಲ ಎಫರ್ಟ್ಸ್ಗಳ ಒಂದು ಪರಿಣಾಮವಾಗಿ ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಒಂದು ಕಾನೂನನ್ನು ಜಾರಿಗೆ ತಂದರು. ಎಕ್ಸಾಮಿನೇಷನ್ನ ಪೇಪರ್ ಲೀಕ್ ಆಯಿತು ಅಂತಂದರೆ ಅದಕ್ಕೆ ಕಠಿಣವಾದಂಥ ಒಂದು ಶಿಕ್ಷೆ ಕೊಡುವಂಥ ಒಂದು ಕಾನೂನು. ಸೊ ಇದಕ್ಕೊಂದು ಕಾನೂನಾತ್ಮಕ ಒಂದು ಶಕ್ತಿ ಸಿಕ್ತು. ಎರಡನೇದು, ಛತ್ತೀಸ್ಗಢದಲ್ಲಿ ನಾವು ಆ ಹಗರಣ ಆದಂಥವ್ರನ್ನ ಸಿ ಬಿ ಐ ತನಿಖೆ ಕೊಡ್ತೀವಿ ನಾವು, ನಮ್ಮ ಸರ್ಕಾರ ಬಂದರೆ ಅಂತ ನಾವು ಹೇಳಿದ್ವಿ. ಸೊ ಛತ್ತೀಸ್ಗಢದಲ್ಲಿ ಬಿ ಜೆ ಪಿ ಸರ್ಕಾರ ಬಂದು 24 ಗಂಟೆ ಒಳಗಡೆ ಸಿ ಬಿ ಐ ತನಿಖೆ ಅದಕ್ಕೂ ಕೂಡ ಆಯಿತು. ಹೊಸ ಎಕ್ಸಾಮ್ ಆಗಿ ಇವತ್ತು ಯುವಕರಿಗೆ ಸಿಗ್ತಾ ಇದೆ. ಕರ್ನಾಟಕದಲ್ಲೂ ಈ ಇಶ್ಯೂನ ನಾವು ತಗೊಳ್ತೀವಿ. ಯಾಕೆಂದರೆ ಹರೀಶ್, ನಾವಿವತ್ತು, ನನ್ನ ತಂದೆ ಕೂಡ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದು ಕರ್ನಾಟಕದಲ್ಲಿ ಅವರು ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡಿದ್ದು. ಹಳ್ಳಿಯಿಂದ ಬಂದವ ಎಷ್ಟೋ ಜನ ಯುವಕರಿಗೆ ಸರ್ಕಾರದಲ್ಲಿ ಏನಾದರೂ ಸೇವೆ ಮಾಡಬೇಕು ಅಂತ ಒಂದು ಅವಕಾಶ ಇತ್ತು, ಇದು ಹಂಬಲ ಇತ್ತು ಅಂತಂದರೆ ಅವ್ರಿಗಿರೋವಂಥ ಏಕೈಕ ಮಾರ್ಗ ಕೆ ಪಿ ಎಸ್ ಸಿ ಪರೀಕ್ಷೆ. ನೀವು ಇಂಥ ಎಂಟ್ರಿ ಡೋರ್ ಪರೀಕ್ಷೆಗಳಲ್ಲಿ ನೀವು ಭ್ರಷ್ಟಾಚಾರ ತಂದರೆ, ನೀವಲ್ಲಿ ಓ ಇವ್ರ ಅಳಿಯಾನ, ಇವ್ನ ಮಗನ, ಇವ್ರ ನೆಂಟ್ರ ಅನ್ನೋದನ್ನ ತೆಗೆದುಕೊಂಡು ಬಂದರೆ ಸಾಮಾನ್ಯವಾಗಿರುವಂಥ ಯುವಕರು ಇರ್ತಾರೆ, ಅವ್ರಿಗೆ ಅವಕಾಶನೇ ಸಿಗಲ್ಲ. ಆಮೇಲೆ ನೀವು ಈ ಲೆವೆಲಲ್ಲಿ ನೀವು ಭ್ರಷ್ಟಾಚಾರ ತೆಗೆದುಕೊಂಡು ಬಂದರೆ, ನೀವೀಗ ಕೆ ಪಿ ಎಸ್ ಸಿ ಎಕ್ಸಾಮ್ ಆಫೀಸರ್ ಆಗುವಂಥ ಟೈಮ್ನಲ್ಲೇನೆ ಅವನಿಗೆ ನೋಡಪ್ಪ ನೀನು 1 ಕೋಟಿನೋ 2 ಕೋಟಿ ಕೊಟ್ಟರೆ ನಿನಗೆ ಎಂಟ್ರಿ ಅಂತಂದರೆ, ಅವನು ಆಫೀಸರ್ ಆಗಿ ಅವನು ಮೊದಲನೇ ದಿನದಿಂದನೇ ಅವ್ನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕೆ ಪಿ ಎಸ್ ಸಿ, ಸಿ ಜಿ ಎಸ್ ಸಿ ಈ ಥರದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡುವಂಥದ್ರೊಂದು ಭಾಳ ದೊಡ್ಡ ಹೋರಾಟ ಮಾಡಿತ್ತು. ಬೇರೆ ಕಡೆನೂ ಮಾಡಿದ್ದೀವಿ, ಕರ್ನಾಟಕದ್ದು ಇದನ್ನು ಮಾಡ್ತೇವೆ. ಅದು ನನಗೊಂದು ಆದಂಥ ಅದಕ್ಕೆ ಕಾನೂನು ತಂದ್ವಿ, ಸಿ ಬಿ ಐ ತನಿಖೆನೂ ಮಾಡಿಸಿದ್ವಿ. ಅದು ನನಗಾಗಿರುವಂಥದ್ದು ಒಂದು ಸಂತೋಷ. ಆರ್ಟಿಕಲ್ 370 ತೆಗೆದಾದ ಮೇಲೆ ಲಾಲ್ ಚೌಕ್ನಲ್ಲಿ ಶ್ರೀನಗರದಲ್ಲಿ ಮಾಡಿದಂಥ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ನಾವು ಯುವ ಮೋರ್ಚಾಯಿಂದ ಮಾಡಿದ್ದು. ನಾವು ಶ್ರೀನಗರದಿಂದ ಕಾರ್ಗಿಲ್ಲಿಗೆ ಸುಮಾರು ಒಂದು 500-600 ಬೈಕ್ಗಳ 300 ಕಿಲೋಮೀಟರ್ಗಳ ನಾವು ಒಂದು ಬೈಕ್ ಯಾತ್ರೆ ಮಾಡಿದ್ವಿ. ಲಾಲ್ ಚೌಕ್ನಲ್ಲೇ ಒಂದು ಸಾರ್ವಜನಿಕ ಕಾರ್ಯಕ್ರಮ ಮಾಡಿ ಫಸ್ಟ್ ಟೈಮು 370 ತೆಗೆದಾದ್ಮೇಲೆ ನಾವು ಭಾರತದ ತಿರಂಗ ಹಾರಿಸಿದ್ದೇನೆ ನಾವು ಅನ್ನುವಂಥ ಒಂದು ಸಂತೋಷ ಇದೆ. ಆಮೇಲೆ ಯು ಮೋರ್ಚಾ ಆ್ಯಸ್ ಅನ್ ಆರ್ಗನೈಸೇಷನ್ನು ನಮ್ಮ ಸಂಘಟನೆ ಜಿಲ್ಲಾ ಮಟ್ಟದಲ್ಲಿ ಗಟ್ಟಿ ಇತ್ತು. ಅದನ್ನ ಮಂಡಲ್ ಮಟ್ಟ ತನಕ, ಒಂದಂದ್ರೆ ಅಸೆಂಬ್ಲಿ ಲೆವೆಲ್ ತನಕ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಕೂಡ ಕಳೆದ 3 ವರ್ಷದಲ್ಲಿ ಯು ಮೋರ್ಚಾದಲ್ಲಿ ಆಯಿತು. ಒಂದೆರಡು ಈಶಾನ್ಯ ರಾಜ್ಯಗಳನ್ನು ಬಿಟ್ಟರೆ ದೇಶದ ಪ್ರತಿ ರಾಜ್ಯವನ್ನು ಕೂಡ ನಾನು ಪ್ರವಾಸ ಮಾಡಿದ್ದೀನಿ. ಒಂದಷ್ಟು ಸಮಯಾವಕಾಶ ಬೆಂಗಳೂರು ದಕ್ಷಿಣ ಭಾಗಕ್ಕೂ ಅವಾಗ ಕೊಡೋಕೆ ಸಾಧ್ಯ ಆಯ್ತಾ, ಅಥವಾ ಎಫೆಕ್ಟಿವ್ ಆಗಿ ಅದು ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ? ಹೇಗೆ? ಅಬ್ಸಲ್ಯೂಟ್ಲಿ ಇದೆ. ಅವಾಗಲ್ಲ ನಾನು ಮ್ಯಾಕ್ಸಿಮಮ್ ಟೈಮ್ ಕೊಟ್ಟಿರೋದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೇನೆ. ಯು ಮೋರ್ಚಾದಲ್ಲಿ ಇನ್ಫ್ಯಾಕ್ಟ್ ನನಗೆ ಡೆಲ್ಲಿಯಲ್ಲಿ ಒಂದು ನಮ್ಮ ಡೆಲ್ಲಿಯ ನಮ್ಮ ಯು ಮೋರ್ಚಾ ನೋಡ್ತಾ ಇದ್ದಂಥ ಲೀಡರ್ಗಳು ಹೇಳ್ತಿದ್ದು, ನಿನಗೆ ಬೆಂಗಳೂರು ಮೇಲೆ, ಕಾನ್ಸ್ಟಿಟ್ಯೂನ್ಸಿ ಮೇಲೆ ಪ್ರೀತಿ ಜಾಸ್ತಿ, ಡೆಲ್ಲಿಲಿ ಸಾಯಂಕಾಲ 6 ಗಂಟೆ ಕಾರ್ಯಕ್ರಮ ಮುಗೀತು ಅಂತಂದರೆ 8 ಗಂಟೆ ಮುಗೀತು ಅಂದರೆ ರಾತ್ರಿ 10 ಗಂಟೆ ಫ್ಲೈಟ್ ತೊಗೊಂಡು ವಾಪಸ್ ಹೊರಟೋಗ್ಬಿಡ್ತೀಯಾ ನೀನು, ಒಂದಿನ ಡೆಲ್ಲಿಲಿ ಎಕ್ಸ್ಟ್ರಾ ಇರೋದೇ ಇಲ್ಲ, ಏನಷ್ಟು ಬೆಂಗಳೂರು ಬೆಂಗಳೂರು ಅಂತ ಓಡೋಗ್ತೀಯಾ ಅಂತ. ಬಟ್ ಜನ ನನ್ನನ್ನು ಆಯ್ಕೆ ಮಾಡಿರೋದು ಬೆಂಗಳೂರಿನ ಸಂಸದನಾಗಿ. ಪಾರ್ಟಿ ನನಗೆ ಯುವ ಮೋರ್ಚಾದ ಜವಾಬ್ದಾರಿ ಕೊಟ್ಟರು, ಎರಡಕ್ಕೂ ಕೂಡ ನ್ಯಾಯ ಒದಗಿಸಬೇಕಾದಂಥ ಒಂದು ಅನಿವಾರ್ಯತೆ. 30 ವರ್ಷದಿಂದ ಬೆಂಗಳೂರಿಗೆ ಸಬರ್ಬನ್ ರೈಲ್ ಬರಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇತ್ತು. ಕರೆಕ್ಟ್. ಆ ಡಿಮ್ಯಾಂಡನ್ನು ಕಳೆದ 5 ವರ್ಷದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋ ದೃಷ್ಟಿಯಿಂದ
ಹೆವಿ ವೆಹಿಕಲ್ ಟ್ರಾಫಿಕ್ಗಳು ಬೆಂಗಳೂರು ಒಳಗೆ ಬರಬಾರದು, ಹೊರಗಡೆಯಿಂದ ಬೈಪಾಸ್ ಆಗಿ ಹೋಗ್ಬೇಕು ಅಂತ 15,000 crore ವೆಚ್ಚದ ಎಸ್ ಟಿ ಆರ್ ಆರ್ನ 2019 ಪ್ರಪೋಸಲ್ ಕೊಟ್ಟು 2020 ಅದರ ಡಿ ಪಿ ಆರ್ ಫೈನಲ್ ಆಗಿ 2 ವರ್ಷದಲ್ಲಿ ಸುಮಾರು 80 kilometers ಕೆಲಸ ಮುಗಿದು 1 ವಾರದ ಹಿಂದೆ ಪ್ರಧಾನಮಂತ್ರಿಗಳು ಈ ದೊಡ್ಡಬಳ್ಳಾಪುರ ಹೊಸಕೋಟೆ ಸ್ಟ್ರೆಚ್ ನ ಉದ್ಘಾಟನೆ ಮಾಡಿದ್ರು. ನಾನು ಎಂ ಪಿ ಆದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಮತ್ತೆ ಬೆಂಗಳೂರಿಗೆ ಸುಮಾರು 74 kilometers ಮೆಟ್ರೋ ಸ್ಯಾಂಕ್ಷನ್ ಅನ್ನ ಮಾಡಿಸಿದೀವಿ. ನಮ್ಮ ಏರ್ಪೋರ್ಟ್ ಲೈನ್ ಮೆಟ್ರೋ ನನ್ನ ಪೀರಿಯಡ್ ಅಲ್ಲಿ ಕಳೆದ 5 ವರ್ಷದಲ್ಲಿ ಆಗಿರುವಂತದ್ದು. ನಮ್ಮ ಮೆಟ್ರೋ ಫೇಸ್ 3 ವೇಗಾ ಸಿಟಿ ಮಾಲ್ ಇಂದ ಪ್ರಾರಂಭ ಆಗಿ ನಮ್ಗೆ ಇವತ್ತು ಕೆಂಗೇರಿ ಕಡಬಗೆರೆ ತನಕ ಹೋಗುವಂತದ್ದು ಇವಾಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಅಲ್ಲಿ ಇದೆ, ಅದು ಅಪ್ರೂವಲ್ ಆಗುತ್ತೆ. ಮೆಟ್ರೋ ಯೆಲ್ಲೋ ಲೈನ್ ಈಗ ಚೈನಾ ಇಂದ ಟ್ರೈನ್ ಸೆಟ್ಸ್ ಗಳು ಬಂದು ಇವಾಗ ಅದರ ಇದ್ ನಡೀತಾ ಇದೆ, ಏನು ಟ್ರಯಲ್ಸ್ ನಡೀತಾ ಇದೆ. ಸೆಪ್ಟೆಂಬರ್ ಅಲ್ಲಿ ಅದು ಕೂಡ ಪ್ರಾರಂಭ ಆಗುತ್ತೆ. ಒಂದು 4-5 lakh ಜನ ಅದು ಸೆಪ್ಟೆಂಬರ್ ನಲ್ಲಿ ಶುರು ಆದ್ಮೇಲೆ ಓಡಾಡಕ್ ಶುರು ಮಾಡ್ತಾರೆ. ಒಂದು ಡಿಮ್ಯಾಂಡ್ ಇತ್ತು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದ ಟೈಮ್ ನಿಂದನೂ ಕೂಡ ಇದ್ದಂತ ಡಿಮ್ಯಾಂಡ್ ಅಂದ್ರೆ ಬೆಂಗಳೂರಿಗೆ ಒಂದು US ಕಾನ್ಸುಲೇಟ್ ಬೇಕು ಅಂತ. ಎಲ್ಲರೂ ಅದ್ರ ಹಿಂದೆ ಪ್ರಯತ್ನ ಪಟ್ಟಿದ್ರು, US ಕಾನ್ಸುಲೇಟ್ ನನ್ನ ಪ್ರಯತ್ನದಿಂದ ಬೆಂಗಳೂರಿಗೆ ಇವತ್ತು US ಕಾನ್ಸುಲೇಟ್ ಅಪ್ರೂವಲ್ ಆಗಿ ಬಂದಿದೆ. ಕೆಜೆಹಳ್ಳಿ DJ Halli ರಯಟ್ಸ್ ಗಳಾಗಿದ ತಕ್ಷಣ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಬೆಂಗಳೂರು ಇಡೀ ದಕ್ಷಿಣ ಭಾರತದ ರಾಜಧಾನಿ, ಬೆಂಗಳೂರಿಗೆ ನೀವು ಒಂದು ಶಕ್ತಿ ಕೊಡಬೇಕು ಸೇಫ್ಟಿ ಸೆಕ್ಯೂರಿಟಿ ದೃಷ್ಟಿಯಿಂದ ಅಂತ ಹೇಳಿ ಒಂದು NIA ಆಫೀಸ್ ನ ಬೆಂಗಳೂರಿಗೆ ಓಪನ್ ಮಾಡಿಸುತ್ತೆ. ಈಗ ನೀವು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗಿ ನೋಡಿರ್ಬೋದು, ಬೆಂಗಳೂರಿನ ಸಿಸಿಬಿ ಪೊಲೀಸರು ಯಾವ ಸ್ಪೀಡ್ ಅಲ್ಲಿ ರೀಚ್ ಆದ್ರು ಅದೇ ವೇಗವಾಗಿ ನಮ್ಮ NIA ಅಧಿಕಾರಿಗಳು ಕೂಡ ರೀಚ್ ಆಗಿದ್ರು. NIA ಆಫೀಸ್ ಬಂತು. ಆಮೇಲೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅನಂತಕುಮಾರ್ ಸಾಹೇಬರು MP ಆಗಿದ್ದಂತ ಟೈಮ್ನಲ್ಲಿ ಅವ್ರು ಜನೌಷಧಿ ಕೇಂದ್ರಗಳನ್ನು ಶುರು ಮಾಡಿದ್ರು. ಜನೌಷಧಿ ಕೇಂದ್ರ ಯಾರು ಬಡವರಿದ್ದಾರೆ ಅವರಿಗೆ ಮಾತ್ರೆಗಳು ಸುಮಾರು 70-80% ಕಡಿಮೆ ಸಿಗುತ್ತೆ. 2019 ನಂಗೆ ರಿಯಲೈಸ್ ಆಯ್ತು, ನಮ್ಮ ಕಾನ್ಸ್ಟಿಟ್ಯೂಯನ್ಸಿಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಯಸ್ಸಾದವರು ಇದ್ದಾರೆ, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗಬೇಕು ಅಂದ್ರೆ ಜನೌಷಧಿ ಕೇಂದ್ರಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕು ನಾವು ಅಂತ. ಸೊ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ 14 ಜನೌಷಧಿ ಕೇಂದ್ರ ಆಯ್ತು 2019. ಇವತ್ತು 127 ಜನೌಷಧಿ ಕೇಂದ್ರ ಇದೆ, 130 ತನಕ ಹೊರಟೋಗುತ್ತೆ. ಇನ್ನೊಂದು 2 lakh ಜನ ಇವತ್ತು 14 130 ಸೊ 1 lakh ಜನ ಅದನ್ನ ಇವಾಗ ಉಪಯೋಗಿಸ್ತಾ ಇದ್ದಾರೆ. ಇನ್ನೊಂದು ನಿಮ್ಮ TVಯಲ್ಲೂ ಕೂಡ ನೀವು ಕವರ್ ಮಾಡಿದ್ರಿ ವಿಸ್ತಾರದಲ್ಲೇನೆ, ವಿಶೇಷವಾಗಿ ಒಂದು ಸ್ಪೆಷಲ್ ಎಪಿಸೋಡ್. ನಮ್ಮ ಕನಕಪುರ ರೋಡ್ ಅಲ್ಲಿ ಮಂತ್ರಿ ಸೆರೆನಿಟಿ ಅಂತ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ. ಅವರು 2010-11 ಸುಮಾರು 1,000 ಜನಕ್ಕೆ 80 lakh to 2 crore ದುಡ್ಡು ನಿಸ್ಕೊಂಡು 4 ವರ್ಷದಲ್ಲಿ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರು. 2019-20 ಆದ್ರೂ ಮನೆ ಕಟ್ಟಿಸ್ಕೊಟ್ಟಿರಲಿಲ್ಲ, ಬಿಲ್ಡರ್ ಓಡೋಗ್ತಾರೆ ಅನ್ನೋದಿತ್ತು. ಕೇಂದ್ರ ಸರ್ಕಾರದಿಂದ ಸ್ಟಾಪ್ ಗ್ಯಾಪ್ ಫಂಡಿಂಗ್ ತಂದು ಸ್ವಾಮಿ ಫಂಡ್ ಕೆಳಗಡೆ ಸುಮಾರು 1,500 crore 2 ವರ್ಷದೊಳಗಡೆ 2,000 ಮನೆಗಳನ್ನ ಕಟ್ಟಿಸಿ 2023 ಡಿಸೆಂಬರ್ ನಲ್ಲಿ ಆ 2,000 ಮನೆಗಳಿಗೆ OC ಕೊಡಿಸಿ ಅವರೆಲ್ಲರದು ಗೃಹ ಪ್ರವೇಶಗಳಾಯ್ತು. ನೀವು ಹೋಗಿ ಬಂದ್ರಿ? ಹಾ, ನಾನೇ ಹೋಗಿ ಗೃಹ ಪ್ರವೇಶಗಳನ್ನ ಮಾಡಿದ್ದಾಯ್ತು. ನಮ್ಮ ಗುರು ರಾಘವೇಂದ್ರ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ 2,000 crore ಹಗರಣ ಆಯ್ತು. ಬಹಳ ಜನ ಕಷ್ಟ ಇದಕ್ಕೆ ಬಂದ್ರು, ಸುಮಾರು 40,000-42,000 ಜನ ಡೆಪಾಸಿಟರ್ಸ್. ಮೊರೆಟೋರಿಯಂ ಹಾಕಿತ್ತು, ಬಹಳ ಜನ ಸೀನಿಯರ್ ಸಿಟಿಸನ್ಸ್ ಕೇಂದ್ರ ಸರ್ಕಾರಕ್ಕೆ ದುಂಬಾಲ್ ಬಿದ್ದು ಪ್ರೆಷರ್ ಹಾಕಿ DICGC ಕಾನೂನಿಗೆ ಮತ್ತೆ RBI ನ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಗೆ ಬದಲಾವಣೆ ತಂದು ಸುಮಾರು 35,000 ಜನಕ್ಕೆ ಅವ್ರು ಇಟ್ಟಂತ 5 lakh rupees ವಾಪಸ್ ಪಾವತಿಯಾಗುವಂತ ಕಾನೂನನ್ನ ಜಾರಿಗೆ ತೆಗೆದುಕೊಂಡು ಬಂದು ಸುಮಾರು 748 crore ಯಾರ್ಯಾರು ಡೆಪಾಸಿಟ್ಸ್ ಇಟ್ಟಿದ್ರು ಅವ್ರಿಗೆ ಅವ್ರವ್ರ ಅಕೌಂಟ್ ವಾಪಸ್ ಬರುವಂತ ಕೆಲಸಗಳಾಯ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.